ಹರಿಓಂ, ನಮಸ್ಕಾರ. ಭೂಮಿಯ ಮೇಲೆ ಮನುಷ್ಯನಾಗಿ ಹುಟ್ಟಿದ ಮೇಲೆ ಅವನು ಸುಮ್ಮನೆ ಇರುವುದಕ್ಕೆ ಸಾಧ್ಯವೇ ಇಲ್ಲ. ಯಾಕೆ ಅಂದರೆ ಅವನು ಯಾವುದಾದರೂ ಒಂದು ಇಂದ್ರಿಯಗಳಿಂದ ಕೆಲಸವನ್ನು ಅವನು ಮಾಡ್ತಾನೇ ಇರ್ತಾನೆ. ಗೀತೆಯಲ್ಲಿ ಭಗವಂತನೂ ಕೂಡ ನಮಗೆ ಹೇಳಬೇಕಾದ್ರೆ ನಹಿ ಕಶ್ಚಿತ್ ಕ್ಷಣಮಪಿ ಜಾತು ತಿಷ್ಠತ್ಯಕರ್ಮಕೃತ್ ಅಂತ ಹೇಳುವ ಹಾಗೆ ಹೇಳಿದ ಹಾಗೆ ಅವನು ಸುಮ್ಮನೆ ಕುಳಿತುಕೊಳ್ಳಬೇಕು ಅಂದರೆ ಅದು ಸಾಧ್ಯವೇ ಇಲ್ಲ. ಯಾಕಂದರೆ ಅವನ ಯಾವುದಾದರೂ ಒಂದು ಇಂದ್ರಿಯಗಳು ತನ್ನ ಕೆಲಸದಲ್ಲಿ ತೊಡಗೆ ಇರುತ್ತೆ ಅಂತ ನೋಡಿ. ಕಣ್ಣು ನೋಡತ್ತೆ, ಕಿವಿ ಕೇಳತ್ತೆ, ಅಥವಾ ನನ್ನ ಯಾವುದೇ ಒಂದು ಹೊರಗಿನ ಇಂದ್ರಿಯಗಳನ್ನು ನಾನು ಕೆಲಸ ಮಾಡ್ತಾ ಇಲ್ಲ ಅಂದರೆ ಏನಾಗುತ್ತೆ, ನಮ್ಮ ಒಳಗಿನ ಇಂದ್ರಿಯಗಳು ಮನಸ್ಸು ಬುದ್ಧಿ ಇವೆಲ್ಲವೂ ಕೂಡ ಆಲೋಚನೆ ಮಾಡ್ತಾ ಇರುತ್ತೆ. ಹೀಗೆ ಸುಮ್ಮನೆ ಇರೋದಕ್ಕೆ ಸಾಧ್ಯ ಇಲ್ಲ. ನಾವು ಪ್ರತಿಯೊಂದು ಬಾರಿ ಯಾವುದಾದರೂ ಒಂದು ಪಾರಾಯಣ ಏನನ್ನ ಮಾಡಿದ್ರೂ ಕೂಡ ನಾವು ಕೊನೆಗೊಂದು ಶ್ಲೋಕ ಹೇಳ್ತೇವೆ. ಯಾವುದು? ಕಾಯೇನ ವಾಚ ಅನ್ನುವ ಒಂದು ಶ್ಲೋಕವನ್ನ ನಾವು ಹೇಳ್ತೇವೆ. ಇವತ್ತಿನ ಸುಭಾಷಿತ ಅದೇ. ಈ ಶ್ಲೋಕ ನಮಗೆ ಭಾಗವತದ 11ನೇ ಸ್ಕಂಧದಲ್ಲಿ ಬರುತ್ತೆ. 11ನೇ ಸ್ಕಂಧ 2ನೇ ಅಧ್ಯಾಯ 36ನೇ ಶ್ಲೋಕ. ಇದು ಭಾಗವತದೊಳಗೆ ಬರುವ ಶ್ಲೋಕ. ನೋಡಿ ಹೇಗಿದೆ ಶ್ಲೋಕ. ಕಾಯೇನ ವಾಚ ಮನಸೇಂದ್ರಿಯೈರ್ವ ಬುದ್ಧ್ಯಾತ್ಮನಾವ ಪ್ರಕೃತೇ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ಅಥವಾ ಕರೋತಿ ಎರಡೂ ಹೇಳ್ತಾರೆ. ನಾರಾಯಣಾಯೇತಿ ಸಮರ್ಪಯಾಮಿ ಅಥವಾ ಸಮರ್ಪಯೇತ್ತತ್. ಇದು ಎರಡೂ ರೀತಿಯಾದಂತಹ ಪಾಠ ಇದೆ. ನೋಡಿ ಈ ಒಂದು ಶ್ಲೋಕದಲ್ಲಿ ನಮಗೆ ಮೊದಲಿಗೆ ಏನು ಹೇಳ್ತೀವಿ, ಈ ಶ್ಲೋಕಾರ್ಥ ಈ ತರಹ ಇದೆ. ಕಾಯೇನ ಅಂದರೆ ಶರೀರದಿಂದ, ವಾಚ ಬಾಯಿಯಿಂದ, ಮನಸ ಮನಸ್ಸಿನಿಂದ, ಅಥವಾ ಇಂದ್ರಿಯೈಹಿ ವಾ ಇಂದ್ರಿಯಗಳಿಂದ, ಬುದ್ಧಿಯ ಆತ್ಮನಾವ ನೋಡಿ ಬುದ್ಧಿಯಿಂದ, ಬುದ್ಧಿಯಿಂದ ನಾವು ಸ್ವಭಾವಕ್ಕನುಗುಣವಾಗಿ ನಾವುಗಳು ಯಾವುದಾದರೂ ಒಂದು ಕೆಲಸವನ್ನ ಮಾಡ್ತಾನೆ ಇರ್ತೀವಿ. ಅದು ಯಾವ ರೀತಿಯಾಗಾದರೂ ಆಗಬಹುದು. ನಾವೇನು ಮಾಡ್ತೀವಿ, ಸುಮ್ಮನಿರೋದಕ್ಕಾಗೋದಿಲ್ಲ. ನಾವು ಏನಾದರೂ ಒಂದು ಕೆಲಸವನ್ನು ನಾವುಗಳು ಮಾಡ್ತಾನೆ ಇರ್ತೀವಿ. ಹೀಗಿದ್ದಾಗೇನು, ಕರೋತಿ ಯದ್ಯತ್ ಸಕಲಂ ಪರಸ್ಮೈ, ನಾನು ಈ ಎಲ್ಲ ಇಂದ್ರಿಯಗಳಿಂದಲೂ ಕೂಡ ಯಾವ ಯಾವ ಕೆಲಸಗಳನ್ನು ನಾನು ಮಾಡಿದೆ ಅವೆಲ್ಲವನ್ನೂ ಕೂಡ ನಾನೇನು ಮಾಡ್ತೀನಿ, ಈಶ್ವರಾರ್ಪಣ ಬುದ್ಧಿಯಿಂದ, ಅಂದರೆ ನಾನು ಮಾಡಿದಂತಹ ಎಲ್ಲ ಕೆಲಸವೂ ಕೂಡ ಈಶ್ವರೋಮೇ ತುಷ್ಯತು, ಆ ಈಶ್ವರನು ಇದರಿಂದ ತೃಪ್ತಿಗೊಳ್ಳಲಿ, ಭಗವಂತನು ಇದರಿಂದ ತೃಪ್ತಿಗೊಳ್ಳಲಿ. ನಾರಾಯಣಾಯ ಇತಿ ಸಮರ್ಪಯಾಮಿ, ಏನೋ ಆ ಭಗವಂತನಿಗೆ ನಾನು ಪರಿಪೂರ್ಣವಾಗಿ ಸಮರ್ಪಿಸುತ್ತೇನೆ. ಈ ಒಂದು ಶ್ಲೋಕವನ್ನು ಯಾಕೆ ನಾವು ಎಲ್ಲ ಒಂದು ಕೆಲಸ ಆದ ನಂತರ, ಎಲ್ಲ ಸ್ತೋತ್ರ ಅಥವಾ ಕರ್ಮ ಏನಾದರೂ, ಈ ಶ್ಲೋಕವನ್ನು ಯಾಕೆ ಹೇಳ್ತೀವಿ ಅಂದರೆ, ನಮಗೆ ಈ ಜನ್ಮಕ್ಕೆ ಪುಣ್ಯ ಹಾಗೂ ಪಾಪ ಎರಡೂ ಕೂಡ ನಮಗೆ ಜನ್ಮಕ್ಕೆ ಕಾರಣ ಆಗುತ್ತೆ. ಪಾಪ ಸಂಪಾದನೆಯನ್ನು ಮಾಡಿದ್ರೆ ಅದು ಮನುಷ್ಯ ಜನ್ಮಕ್ಕಿಂತ ಕೆಳಗಿನ ಜನ್ಮಕ್ಕೆ ನಮ್ಮನ್ನು ಕರ್ಕೊಂಡು ಹೋಗುತ್ತೆ. ಪುಣ್ಯ ಸಂಪಾದನೆ ಮಾಡಿದ್ರೆ ನಮಗೆ ಮನುಷ್ಯ ಜನ್ಮನಿಗಿಂತ ಮೇಲಿನ ಒಂದು ಜನ್ಮಕ್ಕೆ ಕರೆದುಕೊಂಡು ಹೋಗುತ್ತೆ. ನೋಡಿ, ಜನ್ಮ ಜನ್ಮನೆ ಒಂದು ಕಬ್ಬಿಣದ ಸೂಜಿ, ಒಂದು ಬಂಗಾರದ ಸೂಜಿ ಚುಚ್ಚುಕೊಂಡ್ರೆ ನೋವಾಗಲ್ಲೇನು? ನಾನು ದೇವತೆಗಳ ಜನ್ಮವನ್ನ ಪಡೆದರೂ ಕೂಡ ಮತ್ತೆ ಏನ್ ಮಾಡ್ಬೇಕು, ನಾನು ಅಲ್ಲಿಯ ಸುಖವನ್ನು ಅನುಭವಿಸಿ ಮತ್ತೆ ಈ ಮರ್ತ್ಯಲೋಕಕ್ಕೆ ನಾನು ಬೀಳಲೇಬೇಕು. ಆ ಬ್ರಹ್ಮ ಸ್ತಂಭ ಪರ್ಯಂತಂ ಪುನರಾವರ್ತಿನೋರ್ಜುನ, ಎಲ್ಲಿಯವರೆಗೆ ನಮಗೆ ಆ ತತ್ವಜ್ಞಾನ ಆಗೋದಿಲ್ಲ ಅಲ್ಲಿಯವರೆಗೆ ಏನ್ ಮಾಡ್ಬೇಕು ನಮಗೆ, ನಾವುಗಳು ಮತ್ತೆ ಮತ್ತೆ ಜನ್ಮವನ್ನ ತಾಳಿಯೇ ತಾಳ್ತೇವೆ. ಹೀನ ಜನ್ಮವನ್ನು ಪಾಪಕರ್ಮವನ್ನ ಮಾಡಿದ್ರೆ ಹೀನ ಜನ್ಮವನ್ನು ಪಡಿತೇವೆ.
ನೋಡಿ, ಯಾವಾಗ ನಾವು ಒಂದು ಕರ್ಮವನ್ನು ಕರ್ಮಯೋಗ ಬುದ್ಧಿಯಿಂದ ನೋಡಿ, ಈ ಶ್ಲೋಕ ನಮಗೆ ತಿಳಿಸುವುದು ಆ ಕರ್ಮಯೋಗದ ಒಂದು ಭಾವವನ್ನು. ಏನು ಕರ್ಮಯೋಗಕ್ಕೆ ಒಂದು ಭಾಗವನ್ನು ಇದು ಹೇಳುತ್ತೆ. ಕರ್ಮಯೋಗದ ಒಂದು ಭಾಗ ಏನು, ಈಶ್ವರನಿಗೆ ತೃಪ್ತಿಗೋಸ್ಕರ ನಾನು ಮಾಡಿದ ಎಲ್ಲ ಕೆಲಸಗಳನ್ನು ಕೂಡ ಈಶ್ವರನು ತೃಪ್ತಿಗೊಳ್ಳಲಿ, ಈಶ್ವರನಿಗೆ ನಾನು ಸಮರ್ಪಣೆ ಮಾಡ್ತಾ ಇದ್ದೇನೆ, ಭಗವಂತನಿಗೆ ನಾನು ನಾರಾಯಣನಿಗೆ ನಾನು ಸಮರ್ಪಣೆಯನ್ನು ಮಾಡ್ತಾ ಇದ್ದೇನೆ. ಇದರಿಂದ ಏನಾಗುತ್ತೆ, ನಾನು ಸಮರ್ಪಣಾ ಭಾವದಿಂದ ನಾನು ಕರ್ಮವನ್ನು ಮಾಡಿದ್ರೆ ಏನಾಗುತ್ತೆ ಅಂದರೆ, ಆ ಒಂದು ಕರ್ಮವು ನಮಗೆ ಪಾಪ ಪುಣ್ಯ ಫಲವನ್ನು ತಂದು ಕೊಡೋದಿಲ್ಲ, ಅದು ನಮ್ಮ ಮನಸ್ಸಿನ ಶುದ್ಧಿಗೆ ಕರ್ಮ ಕಾರಣ ಆಗುತ್ತೆ. ಸತ್ವಶುದ್ಧಯೇ ಭವತಿ, ಭಗವತ್ ಭಾಷ್ಯಕಾರರು ಗೀತೆಯಲ್ಲಿ ಹೇಳಬೇಕಾದ್ರೆ ಸತ್ವಶುದ್ಧಯೇ ಭವತಿ ಅಂದರೆ ನಮ್ಮ ಮನಸ್ಸಿನ ಒಂದು ಶುದ್ಧಿಗೆ ಆ ಕರ್ಮ ಕಾರಣ ಆಗುತ್ತೆ. ಯಾವಾಗ ನಮ್ಮ ಅಂತಃಕರಣವು ಶುದ್ಧ ಆಗುತ್ತೆ, ಆ ಶುದ್ಧವಾದ ಅಂತಃಕರಣದಲ್ಲಿ ಪರಮಾತ್ಮನು ನಮಗೆ ತೋರುವಂಥವನಾಗುತ್ತಾನೆ. ಆದ್ದರಿಂದಲೇ ನಾವು ಇಲ್ಲಿ ಈ ಒಂದು ಶ್ಲೋಕದಿಂದ ನಮಗೇನು ತಿಳಿಸುತ್ತೆ ಈ ಸುಭಾಷಿತ ಅಥವಾ ಒಂದು ಶ್ಲೋಕ ಏನು ಹೇಳುತ್ತೆ ಅಂದರೆ, ನಾವು ಪ್ರತಿಯೊಂದು ನಾವು ಒಂದು ಕಸ ಗುಡಿಸ್ತೀವೋ, ಅಡಿಗೆ ಮಾಡ್ತೀವೋ, ಏನು ನನ್ನ ಮನಸ್ಸಿನಿಂದ ನಾವು ಕರ್ಮವನ್ನು ಮಾಡ್ತೀವಿ, ಶರೀರದಿಂದ ಕರ್ಮವನ್ನು ಮಾಡ್ತೀವಿ, ಭಗವಂತ ಇದರಿಂದ ನೀನು ತೃಪ್ತಿಗೊಳ್ಳಪ್ಪ. ಅದು ಕೆಟ್ಟದ್ದಾದರೂ ಕೂಡ ಈಶ್ವರ ಒಂದು ಭಗವಂತ ಇದರಿಂದ ನಿಂತು ಮಾಡು ಅಂತ ಹೇಳ್ಬೇಕಂತ. ಯಾಕೆ ಅಂದರೆ ಆ ಕೆಟ್ಟ ಕೆಲಸವನ್ನು ಮುಂದೆ ನಾನು ಮಾಡೋ ಕರ್ಮ ಎಲ್ಲ ಭಗವಂತನಿಗೋಸ್ಕರ ಮಾಡ್ತೀನಿ ಅಂದಾಗ ಕೆಟ್ಟ ಕರ್ಮವನ್ನು ಮಾಡೋದಿಲ್ಲ, ಮುಂದೆ ನಾನು ಮಾಡೋದಿಲ್ಲ ಅಂತ ನಾವು ಹೇಳ್ತೇವೆ. ಆದ್ದರಿಂದ ನಾವೇನು ಮಾಡಬೇಕು ಅಂದರೆ, ಪ್ರತಿಯೊಂದು ಕೆಲಸವನ್ನು ಕೂಡ ಭಗವಂತನ ತೃಪ್ತಿಗೆ ನಾವುಗಳು ಮಾಡುವುದರಿಂದ ನಾವು ಮಾಡುವ ಕರ್ಮವು ಶುದ್ಧವಾಗಿರಬೇಕು, ಹಾಗೂ ಕೆಟ್ಟ ಕರ್ಮಗಳ ಆಲೋಚನೆಯನ್ನೂ ನಾವುಗಳು ಮಾಡಬಾರದು. ಕೆಟ್ಟ ಕರ್ಮಗಳ ಆಲೋಚನೆಯನ್ನೂ ಕೂಡ ನಾವುಗಳು ಮಾಡಬಾರದು. ಆದ್ದರಿಂದಲೇ ಈ ಒಂದು ಶ್ಲೋಕ ಇರೋದು. ಯಾಕೆ ಹೇಳ್ತೀವಿ ಅಂದರೆ, ಈ ಕರ್ಮದಿಂದ ನಮಗೆ ಪುಣ್ಯವು ಉಂಟಾಗುವುದು ಬೇಡ, ಇದರಿಂದ ನಮ್ಮ ಅಂತಃಕರಣ ಶುದ್ಧಿಯಾಗಿ ಪರಮಾತ್ಮನ ಜ್ಞಾನವು ನಮಗಾಗಲಿ ಅನ್ನುವ ಉದ್ದೇಶದಿಂದಲೇ ಎಲ್ಲ ಕರ್ಮದ ಕೊನೆಗೂ ಕೂಡ ಈ ಕಾಯೇನ ವಾಚ ಈ ಒಂದು ಶ್ಲೋಕವನ್ನು ನಾವುಗಳು ಹೇಳ್ತೇವೆ ಅಂತ ಹೇಳ್ತಾ ಈ ಒಂದು ಶ್ಲೋಕಾರ್ಥವನ್ನು ಸುಭಾಷಿತವನ್ನು ಮುಕ್ತಾಯ ಮಾಡ್ತೇನೆ. ಕೃಷ್ಣಾರ್ಥ.